ಅದು ಗ್ರೋಯಿಂಗ್ ಪೈನ್ ಅಂತ ಗ್ರೋಯಿಂಗ್ ಪೈನ್ ಅಂತಂದೇಳಿ ಗ್ರೋಯಿಂಗ್ ಪೈನ್ ಅಂತಂದು ಯಾತಕ್ಕೆ ಬರುತ್ತೆ ಅಂತ ಹೇಳಿದ್ರೆ ನಮ್ಮ ಆಹಾರದಲ್ಲಿ ಎಲ್ಲಾ ಪೋಷಕಾಂಶಗಳು ಯಾವಾಗ ಸಿಗೋದಿಲ್ಲೋ ಆ ಗ್ರೋಯಿಂಗ್ ಪೈನ್ ಅಂತ ಕ್ರಾಂಪ್ಸ್ ಅದು ಕ್ರಾಂಪ್ಸ್ ಬರ್ತದೆ. ಮತ್ತು ಒಂದು ಎರಡನೇದಾಗಿ ಬೇಸಿಗೆ ಕಾಲದಲ್ಲಿ ಎಲೆಕ್ಟ್ರೋಲೈಟ್ಸ್ ಅಂತ ಹೇಳ್ಬಿಟ್ಟು ಲಾಸ್ ಆಗ್ತವೆ. ಅತಿ ಹೆಚ್ಚು ಬೇಸಿಗೆ ಅಂದರೆ ಈಟಿರ್ತಕ್ಕಂಥ ಒಂದು ಪ್ರದೇಶ ಈ ಪ್ರದೇಶ ನಮ್ಮ ಚಳ್ಳಕೆರೆ ಅದೆಲ್ಲ. ಸೊ ಹಂಗಾಗಿ ಅದು ಬೆವರಿಗೆ ಬೆವರಿನ ಮುಖಾಂತರ ಎಲೆಕ್ಟ್ರೋಲೈಟ್ಸ್ ಎಲ್ಲ ಲಾಸ್ ಆಗ್ತವೆ ಸೋಡಿಯಂ ಪೊಟ್ಯಾಸಿಯಮ್. ಆ ಥರ ಅಲ್ಲ ಒಂದು ಎಲ್ಲ ಅಂಶಗಳು ಸಿಗೋದಿಲ್ಲ. ಐದು ಪಾರ್ಟ್ ಅಂತ ಹೇಳಿದ್ನಲ್ಲ, ವಿಟಮಿನ್ಸು, ಕಾರ್ಬೋಹೈಡ್ರೇಟ್, ಫ್ಯಾಟು, ಇವೆಲ್ಲ ಆಯಿಲ್, ಮಿನರಲ್ಸ್ ಅವೆಲ್ಲ ಅಂತಂದು ಅದು ಪೂರ್ತಿ ಸಿಕ್ಕಿರಲ್ಲ. ಯಾವುದಾದ್ರು ಒಂದು ಅಂಶ ಕೊರತೆ ಇರ್ತದೆ. ಎರಡನೇದು ನೀರಿನ ಅಂಶ ಬೇಕಾಗಬೇಕು, ಇಂಪಾರ್ಟೆಂಟು. ಮೂರನೇದು ಲವಣಾಂಶ ಬೇಕು. ಸೊ ಅಂಥವ್ರಿಗೆ ಏನು ಮಾಡ್ಬೇಕಪ್ಪ ಅಂತೀವಿ ಅಂದರೆ ಶರ್ಬತ್ ಮಾಡಿಕೊಡಿ, ಸ್ವಲ್ಪ ಶರ್ಬತ್ ಚೆನ್ನಾಗಿ ನೀರು ಕುಡಿಸಿ, ಮತ್ತು ಸ್ವಲ್ಪ ಉಪ್ಪಾಗಿ ಕೊಡಿ, ಸ್ವಲ್ಪ ಪರವಾಗಿಲ್ಲ. ಏನಾಗ ಕ್ರಾಂಪ್ಸ್ ಬಂದಾಗ ORS ಇಂಪಾರ್ಟೆಂಟ್. ORS ದ್ರಾವಣ ಕೊಡಿ, ORS ಗೊತ್ತಲ್ಲ, ORS ದ್ರಾವಣ ಕೊಡಿ. ಅದನ್ನು ಕೊಟ್ಟರೆ ಮೆಡಿಕಲ್ ಶಾಪಲ್ಲಿ ಸಿಗುತ್ತೆ, ORS ಪುಡಿ ಕೊಡಿ ಅಂತ ಕೊಡ್ತಾರೆ. ಸೊ ಅದನ್ನ ಮಾಡಿಕೊಡಿ, ಅದರಲ್ಲಿ ಎಲ್ಲ ಲವಣಾಂಶಗಳು ಸಿಗ್ತವೆ, ಎಲೆಕ್ಟ್ರೋಲೈಟ್ಸು. ಅದರಿಂದ ನಿಮ್ಮ ಮಗಳಿಗೆ ಪೈನ್ ಕಮ್ಮಿ ಆಗುತ್ತೆ. ಎಳ್ನೀರು ಕುಡಿಸ್ಕೊಳ್ಳಿ, ಚೆನ್ನಾಗಿ ನೀರು ಚೆನ್ನಾಗಿ ಕುಡಿಸ್ಕೊಳ್ಳಿ, ತಣ್ಣೀರನ್ನ ಸ್ನಾನ ಮಾಡಿಸಿ. ಇವೆಲ್ಲ ತಿಂತಾಳೆ ಸರ್ ಅಕ್ಕಿ ಅಲ್ಲ, ಆಯಿತು ತಿನ್ನಲಿ, ಬಟ್ ORS ಕುಡಿಸಿ ಪರವಾಗಿಲ್ಲ, ಏನು ತೊಂದರೆ ಆಗಲ್ಲ. ಅಷ್ಟೇ, ಬಿಟ್ರೆ ಮತ್ತೇನಿರೋದಿಲ್ಲ. ನಾವು ಗ್ರೋಯಿಂಗ್ ಪೈನ್ ಅಂತ ಸಾಲ್ಟ್ ತಿಂದರೆ ಸ್ವಲ್ಪ ಮತ್ತೆ ರಿಟೆನ್ಷನ್ ಆಫ್ ವಾಟರ್ ಆಗುತ್ತೆ ಬಾಡಿಯಲ್ಲಿ. ಅದು ಹೇಳಿ ಅವಳಿಗೆ ಹೇಳಿ ಪಾಪ, ಅವಳಿಗೆ ತೀರಾ ಅತಿ ಹೆಚ್ಚು ತಿನ್ನಕ್ಕೆ ಬರೋದಿಲ್ಲ ಸಾಲ್ಟು.